ಅವೆಲ್ಲ ಸುಮ್ಮನೆ ನೀವು ಹೇಳಿಲ್ವಾ, ಅವರ ವ್ಯಾಖ್ಯಾನನ ತಪ್ಪಾಗಿ ಅರ್ಥೈಸ್ತಾ ಇದ್ರ ನೀವು. ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತಕ್ಕಂಥದ್ದು ಡಿ ಸಿ ಎಂ ಅವರ ಉದ್ದೇಶ ಅಷ್ಟೇ. ಯಾಕಂದ್ರೆ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ನೇಮ್ ಇರೋದ್ರಿಂದ ಆ ನೇಮ್ ಇದ್ರೆ ಬಹುಶಃ ನಮ್ಮ ಜಿಲ್ಲೆಗೂ ಕೂಡ ಅದರದೇ ಆದಂತ ಸ್ಥಾನಮಾನಗಳು ಇರ್ತವೆ, ಗೌರವ ಇರ್ತದೆ ಅಂತಕ್ಕಂಥ ಉದ್ದೇಶದಿಂದ ಆ ಮಾತನ್ನು ಹೇಳಿದ್ದಾರೆ. ಅದನ್ನ ಬೆಂಗಳೂರು ಸೇರ್ಸಕ್ಕಾಯ್ತದ? ಸಾಧ್ಯವೇ ಇಲ್ಲ, ಬೆಂಗಳೂರು ಸೇರ್ಸಲಿಕ್ಕೆ ಸಾಧ್ಯನೇ ಇಲ್ಲ. ರಾಮನಗರ ಜಿಲ್ಲೆ ಇವಾಗ ಚೆನ್ನೈನ ಏನ್ ಮಾಡಿ ಮೆಡ್ರಾಸ್ ಇತ್ತು ಚೆನ್ನೈ ಅಂತ ಮಾಡಿಲ್ವಾ? ಈಗ ಬಿಜೆಪಿ ಅವರು ಇಂಡಿಯಾನ ಭಾರತ ಅಂತ ಮಾಡ್ಕೊಂಟಿಲ್ವಾ? ಆ ರೀತಿ ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ, ಒಂದು ಸಾರ್ವಜನಿಕವಾದಂಥ ಚರ್ಚೆಗೆ ಬಿಟ್ಟಿದ್ದಾರೆ. ಜನ ಏನ್ ತೀರ್ಮಾನ ಮಾಡ್ತಾರೋ ಜಿಲ್ಲೆ ಜನ, ಅದಕ್ಕೆ ನಾವು ಬದ್ಧ ಇರ್ತೀವಿ. ರಾಮನಗರ ಅನ್ನುವಂತ ಈಗಿರುವಂತ ತಾಲೂಕುಗಳನ್ನ ಸೇರಿಸಿ ಹೆಸರು ಬದಲ ಅಷ್ಟೇ. ಈಗ ಮೊದಲು ಎರಡು ಒಟ್ಟಿಗೆ ಸೇರಿ ಗ್ರಾಮಾಂತರ ಮತ್ತೆ ರಾಮನಗರ ಇದು ಏನು ರಾಮನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಸೇರಿ ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು. ಅದನ್ನ ಬೈಫರ್ಕೇಟ್ ಮಾಡಿ ಆಡಳಿತ ದೃಷ್ಟಿಯಿಂದ ರಾಮನಗರ ಜಿಲ್ಲೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು. ಈಗ ಅದನ್ನ ರಾಮನಗರ ಅಂತಕ್ಕಂಥದ್ದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ಯಾವುದು ತಗೊಂಬಂದು ಬೆಂಗಳೂರು ಸೇರ್ಸಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಸುಮ್ಮನೆ ನೀವು ಹೇಳಿಲ್ವಾ, ಅವರ ವ್ಯಾಖ್ಯಾನನ ತಪ್ಪಾಗಿ ಅರ್ಥೈಸ್ತಾ ಇದ್ರ ನೀವು. ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತಕ್ಕಂಥದ್ದು ಡಿ ಸಿ ಎಂ ಅವರ ಉದ್ದೇಶ ಅಷ್ಟೇ. ಯಾಕಂದ್ರೆ ಕೆಂಪೇಗೌಡ ಕಟ್ಟಂತ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ನೇಮ್ ಇರೋದ್ರಿಂದ ಆ ನೇಮ್ ಇದ್ರೆ ಬಹುಶಃ ನಮ್ಮ ಜಿಲ್ಲೆಗೂ ಕೂಡ ಅದರದೇ ಆದಂತ ಸ್ಥಾನಮಾನಗಳು ಇರ್ತವೆ, ಗೌರವ ಇರ್ತದೆ ಅಂತಕ್ಕಂಥ ಉದ್ದೇಶದಿಂದ ಆ ಮಾತನ್ನು ಹೇಳಿದ್ದಾರೆ. ಅದನ್ನ ಬೆಂಗಳೂರು ಸೇರ್ಸಕ್ಕಾಯ್ತದ? ಸಾಧ್ಯವೇ ಇಲ್ಲ, ಬೆಂಗಳೂರು ಸೇರ್ಸಲಿಕ್ಕೆ ಸಾಧ್ಯನೇ ಇಲ್ಲ. ರಾಮನಗರ ಜಿಲ್ಲೆ ಇವಾಗ ಚೆನ್ನೈನ ಏನ್ ಮಾಡಿ ಮೆಡ್ರಾಸ್ ಇತ್ತು ಚೆನ್ನೈ ಅಂತ ಮಾಡಿಲ್ವಾ? ಈಗ ಬಿಜೆಪಿ ಅವರು ಇಂಡಿಯಾನ ಭಾರತ ಅಂತ ಮಾಡ್ಕೊಂಟಿಲ್ವಾ? ಆ ರೀತಿ ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ, ಒಂದು ಸಾರ್ವಜನಿಕವಾದಂಥ ಚರ್ಚೆಗೆ ಬಿಟ್ಟಿದ್ದಾರೆ. ಜನ ಏನ್ ತೀರ್ಮಾನ ಮಾಡ್ತಾರೋ ಜಿಲ್ಲೆ ಜನ, ಅದಕ್ಕೆ ನಾವು ಬದ್ಧ ಇರ್ತೀವಿ. ರಾಮನಗರ ಅನ್ನುವಂತ ಈಗಿರುವಂತ ತಾಲೂಕುಗಳನ್ನ ಸೇರಿಸಿ ಹೆಸರು ಬದಲ ಅಷ್ಟೇ. ಈಗ ಮೊದಲು ಎರಡು ಒಟ್ಟಿಗೆ ಸೇರಿ ಗ್ರಾಮಾಂತರ ಮತ್ತೆ ರಾಮನಗರ ಇದು ಏನು ರಾಮನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ಸೇರಿ ಬೆಂಗಳೂರು ಗ್ರಾಮಾಂತರ ಅಂತ ಇತ್ತು. ಅದನ್ನ ಬೈಫರ್ಕೇಟ್ ಮಾಡಿ ಆಡಳಿತ ದೃಷ್ಟಿಯಿಂದ ರಾಮನಗರ ಜಿಲ್ಲೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು. ಈಗ ಅದನ್ನ ರಾಮನಗರ ಅಂತಕ್ಕಂಥದ್ದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ಯಾವುದು ತಗೊಂಬಂದು ಬೆಂಗಳೂರು ಸೇರ್ಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.